ವಿಧಾನಸಭಾ ಚುನಾವಣೆ ಮುಗಿದು ವರ್ಷವಾಗಿದೆ. ಇತ್ತೀಚೆಗಷ್ಟೇ ಲೋಕಸಮರವು ಮುಗಿದು ಹೋಗಿದೆ. ಇದರ ಮಧ್ಯೆ ಸಂತೋಷದ ಸುದ್ದಿಯೆಂದರೆ ಕಳೆದ 3 ವರ್ಷಗಳಿಂದ ಕಾರಣಾಂತರಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗೆ ಬಹುತೇಕ ಮಾರ್ಗ ಸುಗಮವಾಗಿದೆ. 2021 ಏಪ್ರಿಲ್ನಲ್ಲಿಯೇ ಚುನಾವಣೆ ನಡೆಯಬೇಕಿತ್ತು. ಈಗಲಾದರೂ ನಡೆಯುತ್ತಿದೆ ಎಂಬ ಖುಷಿ ರಾಜಕೀಯ ಪಕ್ಷಗಳಲ್ಲಿ ಮನೆ ಮಾಡಿದೆ. ಈ ಬಾರಿ ಕೊಡಗು ಜಿಲ್ಲಾ ಪಂಚಾಯತಿ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಸವಾಲು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಕಾರಣ, ಹಿಂದಿನ ಚುನಾವಣೆಯಲ್ಲಿ ಕಂಡುಬಂದ ಏರುಪೇರುಗಳು. ಗ್ಯಾರಂಟಿಯನ್ನೇ ಮುಂದಿಟ್ಟ ಕಾಂಗ್ರೆಸ್ ಪಕ್ಷವು ಕೊಡಗಿನಲ್ಲಿ ಬಿಜೆಪಿ ಕೋಟೆಯನ್ನು ನುಚ್ಚು ನೂರು ಮಾಡಿತ್ತು. ಆದರೆ ಗ್ಯಾರಂಟಿಯು ಲೋಕಸಭಾ ಚುನಾವಣೆಯಲ್ಲಿ ಕೈಕೊಟ್ಟಿತ್ತು. ಆಡಳಿತ ಪಕ್ಷ ರಾಜ್ಯದಲ್ಲಿ ಮುಜುಗರ ಅನುಭವಿಸುವಂತಾಯಿತು. ಮತದಾರರ ಪರಿಸ್ಥಿತಿ ಅರಿಯಲು ಸರ್ಕಾರವು ಇದೀಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರಾಮರ್ಶೆಗೆ ಮುಂದಾಗಿದೆ. ಸಮಿತಿಯನ್ನು ನೇಮಿಸಿದೆ. ಇದು ಏನೇ ಇರಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶವು ಆಯಾ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಮತ್ತು ಆಡಳಿತ ವೈಖರಿ ಮೇಲೆ ಪ್ರಭಾವಿತವಾಗುತ್ತದೆ ಎಂಬುದು ರಾಜಕೀಯ ಲೆಕ್ಕಾಚಾರ. ಆದರೆ ಕೊಡಗಿನಲ್ಲಿ ರಾಜಕೀಯ ವಿದ್ಯಮಾನಗಳು ಕೊಂಚ ವ್ಯತ್ಯಾಸದಿಂದ ಇವೆ. ಇಲ್ಲಿ ಬಿಜೆಪಿ ಶಾಸಕರಿಲ್ಲದಿದ್ದರೂ ಗ್ರಾಮ ಪಂಚಾಯಿತಿ, ಸಹಕಾರ ಸಂಸ್ಥೆಗಳು ಮತ್ತು ಇತರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಬಹುಪಾಲು ಬಿಜೆಪಿಯೇ ಮುಂದುವರೆದಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೊಡಗಿನ ಮತದಾರರು ಬಿಜೆಪಿ ಪರ ಒಲವು ತೋರಿಸಿದ್ದಾರೆ. ಈ ಅಂಶಗಳನ್ನು ಪರಿಗಣಿಸಿದಾಗ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಶ್ರಮವನ್ನು ಹಾಕಲು ಈಗಾಗಲೇ ಕಣಕ್ಕೆ ಧುಮುಕಿದ್ದಾರೆ ಎನ್ನಬಹುದು. 2 ಕ್ಷೇತ್ರಗಳಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಟ್ಟ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹೈಕಮಾಂಡ್ ಲೋಕಲ್ ಬಾಡಿ ಎಲೆಕ್ಷನ್ಗಳ ಟಾಸ್ಕ್ ನೀಡಿದ ಬೆನ್ನಲ್ಲೇ 1 ವರ್ಷದ ಹಿಂದೆ ಕೊಡಗಿನಲ್ಲಿ ಅಚಾನಕ್ ಅಧಿಕಾರ ಕಳೆದುಕೊಂಡ ಬಿಜೆಪಿಯು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಈ ಚುನಾವಣೆಗಳ ಗೆಲುವು ಮುಂದಿನ ರಾಜಕೀಯ ಬಲವರ್ಧನೆಗೆ ಅಡಿಗಲಾಗಲಿದೆ ಎಂಬುದೇ ಬಿಜೆಪಿಯ ಲೆಕ್ಕಾಚಾರ. ಕಳೆದುಕೊಂಡ ಕೋಟೆಯನ್ನು ಮತ್ತೆ ಅತಿಕ್ರಮಿಸಿ ಕಾಪಾಡುವುದೇ ಬಿಜೆಪಿ ಗುರಿಯಂತಿದೆ. ಮೂಲಗಳ ಪ್ರಕಾರ ಲೋಕಸಭೆಯ ಸೋಲನ್ನು ಮರೆತು ಮುಂದಿನ ಸ್ಥಳೀಯ ಚುನಾವಣೆ ಕಡೆ ನಿಗಾ ಇಡುವಂತೆ ಕಾಂಗ್ರೆಸ್ ಪಾಳಿಯಕ್ಕೆ ಹೈಕಮಾಂಡ್ ಕಟ್ಟಪ್ಪಣೆ ಮಾಡಿದೆ. ಇತ್ತ ಬಿಜೆಪಿ ಕೂಡ ಗೆದ್ದೇ ಗೆಲ್ಲಬೇಕೆಂಬ ಹಠದಲ್ಲಿ ಗ್ರೌಂಡ್ ವರ್ಕ್ ಶುರುವಿಟ್ಟುಕೊಂಡಿದೆ. ಲೋಕಸಮರದ ಗೆಲುವು ಬಿಜೆಪಿಯಲ್ಲಿ ಮತ್ತಷ್ಟು ಹುರುಪಿಗೆ ಕಾರಣವಾಗಿರುವುದಂತೂ ಸತ್ಯ. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೂ ಅನ್ವಯವಾಗುತ್ತದೆ ಎಂಬುದು ಸಂಶಯ. ಕಾರಣ, ಇಲ್ಲಿ ನೆಲೆಗಚ್ಚಿದ ಜೆಡಿಎಸ್ ಚಿಗರಲ್ಲೇ ಇಲ್ಲ. ಕೊಡಗಿನ 29 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು, ಬಿಜೆಪಿಗೆ ಎಷ್ಟು ಎಂಬುದೇ ಇದೀಗ ಕೌತುಕದ ಪ್ರಶ್ನೆ.